ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಆ ಬೋಧಕನು ಮತ್ತು ಅವನ ಸಂದೇಶವು ತಿರಸ್ಕೃತವಾದದ್ದು. ರೀಪ್ರಿಂಟ್ ಪುಟ 3300, ಪುಟದ ಸಂಖ್ಯೆ 133. ಸೌಜನ್ಯವಿಲ್ಲದ ಕಠಿಣ ಹೃದಯಗಳಿಗೆ ಹೇಳಲಾದ ಇಂಪಾದ ಮಾತುಗಳು. ಕರ್ತನಿಂದ ವಾಕ್ಯೋಪದೇಶವು ಕೊಡಲ್ಪಡಲಿಲ್ಲವಾದರೂ ಅದು ಆ ಒಂದು ಭವ್ಯವಾದ ಪಠ್ಯಭಾಗದ ಆಧಾರದ ಮೇಲೆ ಆಡಿದ ಮಾತುಗಳಾಗಿ ಅತ್ಯುತ್ತಮವಾಗಿತ್ತೆಂಬುದು ಪ್ರಶ್ನಾತೀತವಾದದ್ದು. ಈ ವಾಕ್ಯ ವಿವರಣೆಯು ಹೇಳುವುದು, ಅಲ್ಲಿ ಕೂಡಿ ಬಂದಿರುವವರೆಲ್ಲರೂ ಆತನ ಬಾಯಿಂದ ಬಂದ ಇಂಪಾದ ಮಾತುಗಳಿಗೆ, ಅಂದರೆ ಅನುಗ್ರಹ ಪೂರ್ವಕವೂ ಆಶೀರ್ವಾದಕರವೂ ಸ್ವಾಂತಾನದಾಯಕವೂ ಸಮಾಧಾನಕರವೂ ಆದ ಮಾತುಗಳಿಗೆ ಅವರು ಸಾಕ್ಷಿಯಾಗಿದ್ದರೆಂಬುವುದು. ಕರ್ತನು ತನ್ನ 1000 ವರ್ಷದ ಆಳ್ವಿಕೆಯ ರಾಜ್ಯದಲ್ಲಿ ತಾನು ನೆರವೇರಿಸುವ ವಿಮೋಚನಾ ಕಾರ್ಯದ ಮೂಲಕವಾಗಿ ಲೋಕಕ್ಕೆ ಉಂಟಾಗಲಿರುವ ಆಶೀರ್ವಾದಗಳನ್ನು ಎಷ್ಟರ ಮಟ್ಟಿಗೆ ವರ್ಣಿಸಿ ಹೇಳಿದನೆಂಬುವುದು ನಮಗೆ ತಿಳಿದಿಲ್ಲ. ಆತನ ಹಿಂದಿನ ನೆರೆಹೊರೆಯವರು ಮತ್ತು ಸ್ನೇಹಿತರು ಆತನ ವಿಷಯವಾಗಿ ಉನ್ನತವಾದ ರೀತಿಯಲ್ಲಿ ಆಲೋಚಿಸತೊಡಗಿದರು. ಹಾಗೂ ಪ್ರವಾದಿಗೆ ಸ್ವಂತ ನಾಡಿನಲ್ಲಿ ಸ್ವಜನರ ನಡುವೆ ಮರ್ಯಾದೆ ಇಲ್ಲವೆಂಬುವ ಗಾದೆಯು ನಿಜವಲ್ಲವೆಂಬುವುದು ಸ್ಪಷ್ಟವಾಗಿ ತೋರಿ ಬರುವುದಲ್ಲಿತ್ತು. ಆತನ ಸ್ವಂತ ಊರಿನವರು ಈತನು ನಿಜವಾಗಿಯೂ ಒಬ್ಬ ಮಹಾಪ್ರವಾದಿ ಎಂದು ಆತನನ್ನು ಅಂಗೀಕರಿಸಿ ಆತನಲ್ಲಿ ಸಂತೋಷಿಸಿ ಆತನು ತಮ್ಮ ಊರಿನವನಾಗಿರುವ ಕಾರಣ ನಜರೇತಿನ ಏಸುವೆಂದು ಆತನ ವಿಷಯವಾಗಿ ಹೆಮ್ಮೆ ಪಡುವುದರಲ್ಲಿದ್ದರು ಎಂಬುವುದು ಸಹ ಸ್ಪಷ್ಟವಾಗಿತ್ತು. ಆದರೆ ಆತನ ವಿಷಯವಾಗಿ ಅವರು ಮಾಡಿದ ಪ್ರಶಂಸೆಯು ಎಷ್ಟು ಕ್ಷಣಿಕ! ಎಷ್ಟು ಬೇಗನೆ ಅವರು ಸಹಜವಾದ ಮನಸ್ಸು ಹಾಗೂ ಮೊಂಡು ಆಲೋಚನೆಗಳು ಎಲ್ಲವನ್ನು ತಲೆಕೆಳಗೆ ಮಾಡಿತು ಮತ್ತು ಆತನು ಹೊಗಳಿದ ಅವರ ವೈರಿಗಳಿಗಾಗಿ ಆತನನ್ನು ಹಾಗೆ ಮಾಡಿ ಪ್ರಾಣ ತೆಗೆಯಲು ನೋಡುವವರಾದರು. ನಾವು ತಿಳಿದಿರುವ ಹಾಗೆ ಈತನು ಯೋಸೇಫನ ಮಗನಲ್ಲವೇ ಎಂದು ಹೇಳಲಾರಂಭಿಸಿದರು. ಅನಂತರ ಅವರು ಯೇಸುವಿನ ಮೂಲಕ ಯೋದಾಯದಲ್ಲಿಯೂ ಮತ್ತು ಹತ್ತಿರದ ಊರಾದ ಕಪೆರ್ನೋಮಿನಲ್ಲಿಯೂ ನಡೆದ ಮಹಾ ಅದ್ಭುತ ಕಾರ್ಯಗಳ ವಿಷಯವಾಗಿ ಕೇಳಿರಲಾಗಿ ಈತನು ತಮ್ಮ ಮಧ್ಯದಲ್ಲಿ ಯಾವ ಮಹತ್ ಕಾರ್ಯವನ್ನು ಮಾಡುವನೋ ಎಂದು ಆಶ್ಚರ್ಯ ಪಡುವುದಕ್ಕೆ ತೊಡಗಿದರು. ಅವರ ಆಲೋಚನೆಗಳನ್ನು ವ್ಯಾಖ್ಯಾನ ಮಾಡಿ ನಮ್ಮ ಕರ್ತನು ಹೇಳಿದ್ದು, ನೀವಂತೂ ವೈದ್ಯನೇ, ನಿನ್ನನ್ನೇ ವಾಸಿ ಮಾಡಿಕೊ ಎಂಬ ಗಾದೆಯನ್ನು ನನಗೆ ಹೇಳಿ ಕಪೆರ್ನೋಮಿನಲ್ಲಿ ಎಂತೆಂಥ ಕಾರ್ಯಗಳು ನಡೆದವೆಂದು ನಾವು ಕೇಳಿದೆವೋ ಅಂಥವುಗಳನ್ನು ಈ ನಿನ್ನ ಸ್ವಂತ ಸ್ಥಳದಲ್ಲಿ ಮಾಡು ಅನ್ನುವಿರಷ್ಟೇ. ನಮ್ಮ ಕರ್ತನು ನಜರೇತಿನಲ್ಲಿ ಅದ್ಭುತಗಳನ್ನು ಏಕೆ ಮಾಡಲಿಲ್ಲವೆಂಬುವುದು ನಮಗೆ ತಿಳಿದು ಬಂದಿಲ್ಲ. ಆದಾಗ್ಯೂ ನಾವು ಊಹಿಸಬಹುದೇನೆಂದರೆ ಅದು ಆತನ ಸ್ವಂತ ಊರಾಗಿರಲಾಗಿ ಅಲ್ಲಿ ಆತನು ಚಿರಪರಿಚಿತನಾಗಿದ್ದನು ಮತ್ತು ನಿಸ್ಸಂದೇಹವಾಗಿ ಆತನ ಹಿಂದೆ ಸಭಾ ಮಂದಿರದಲ್ಲಿ ಓದುತ್ತಿದ್ದರಿಂದ ಜನರು ಸರಿಯಾದ ಮನೋಭಾವದಿಂದ ಶುಭವಾರ್ತೆಯನ್ನು ಅದ್ಭುತಗಳ ಸಾಕ್ಷ್ಯ ಆಧಾರವಿಲ್ಲದೆಯೇ ಅಂಗೀಕರಿಸಲು ಸಿದ್ಧರಿರಬೇಕಿತ್ತು. ಆದರೆ ಬೇರೆ ಊರುಗಳಲ್ಲಿ ಕರ್ತನ ಪರಿಚಯವಿಲ್ಲದಿರಲಾಗಿ ಅದ್ಭುತಗಳು ಆತನಿಗೆ ಹೆಚ್ಚು ಕಡಿಮೆ ರುಜುವಾತುಗಳಾಗಿ ಬೇಕಾಗುವ ಅಗತ್ಯವಿತ್ತು. ವೈಯಕ್ತಿಕವಾಗಿ ಆತನ ಪರಿಚಯವಿಲ್ಲದೆಯೇ ಅಥವಾ ಅದ್ಭುತಗಳ ಸಾಕ್ಷ್ಯ ಆಧಾರವಿಲ್ಲದೆಯೇ ಆತನನ್ನು ಸೇರಿಸಿಕೊಂಡು ಆತನ ಬೋಧನೆಗಳನ್ನು ಅಂಗೀಕರಿಸುವುದನ್ನು ಯಾರೂ ನಿರೀಕ್ಷಿಸಲಾಗದು. ಇಲ್ಲಿ ಆಲೋಚನೆಗೆ ಬರುವ ವಿಷಯವೆಂದರೆ ನಮ್ಮ ಕರ್ತನು ಮಾಡಿದ ಅದ್ಭುತಗಳು ಕೆಟ್ಟು ಹೋದದ್ದನ್ನು ಸರಿಪಡಿಸುವ ಕಾರ್ಯಗಳ ಆಶೀರ್ವಾದಗಳಾಗಿರುವ ಉದ್ದೇಶಕ್ಕಾಗಿ ಇರಲಿಲ್ಲ. ಯಾಕೆಂದರೆ ಕೆಟ್ಟು ಹೋದದ್ದನ್ನು ಸರಿಪಡಿಸುವ ಕಾಲಗಳು ಬಂದಿರಲಿಲ್ಲ. ನಡೆಸಿದ ಅದ್ಭುತಗಳು ಕೇವಲ ನಮ್ಮ ಕರ್ತನ ಬೋಧನೆಗಳಿಗೆ ಸಾಕ್ಷಿಯಾಗಿ ದೃಢೀಕರಿಸಿ ರುಜುವಾತು ಮಾಡಿ ಸಮರ್ಥಿಸುವುದಕ್ಕಾಗಿತ್ತು. ಎರಡನೆಯದಾಗಿ, ನಜರೇತಿನ ಜನರು ಅದ್ಭುತಗಳನ್ನು ಬಯಸಬಾರದಾಗಿತ್ತು.
ಯೇಸುವಿನೊಡನೆ ಇದ್ದ ಪರಿಚಯವೇ ಅವರಿಗೆ ಸಾಕ್ಷಿಯಾಗಿರಲಾಗಿ ಇದಕ್ಕೆ ಬದಲಾಗಿ ಬೇರೆ ಅದ್ಭುತಗಳ ಅಗತ್ಯವಿರಲಿಲ್ಲ.